ನಾವು 7 ಗಂಟೆಯಿಂದ ನಿಂತ್ಕೊಂಡಿರೋದು, 3 ಗಂಟೆ ಆದ್ರೂ ರೇಷನ್ ಇಲ್ಲ ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ. 3 ದಿನ ಕೊಡ್ತಾರೆ, 3 ದಿನದ ಮೇಲೆ ಖಾಲಿ ಆಗೋಯ್ತು ಅಂತ ನಿಲ್ಸ್ಕೊಡ್ತಾರೆ. ಡಿಪೋದವರ ಪರವಾಗಿ ಕೆಲಸ ಮಾಡೋದು ಬಿಟ್ಟು ಅಧಿಕಾರಿಗಳು ದಯಮಾಡಿ ಸಾರ್ವಜನಿಕರ ಪರವಾಗಿ ಕೆಲಸ ಮಾಡಿ, ಸಾರ್ವಜನಿಕರ ಸಮಸ್ಯೆನ ಸಾಲ್ವ್ ಮಾಡಿ. ಯಾರ ಹತ್ರ ಹೋಗ್ತಿರೋ ಹೋಗ್ರಿ, ನಾವು ಎದುರಲ್ಲ, ಡಂಕಿ ಹೊಡಿತಾರೆ. ರಾಜ್ಯಾದ್ಯಂತ ಸರ್ಕಾರ ಪಡಿತರ ಖಾತರಿ ಯೋಜನೆಯಡಿ ಪಡಿತರ ವಿತರಣೆ ಕಾರ್ಯ ನಿರ್ವಹಿಸುತ್ತಿರುವ ನ್ಯಾಯಬೆಲೆ ಅಂಗಡಿಗಳು ಪೂರ್ಣ ಪ್ರಮಾಣದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿಲ್ಲ ಎಂಬ ಆರೋಪ ಕೇಳಿಬರುತ್ತಿದೆ. ನಿಯಮ ಮೀರಿ ಪಡಿತರ ವಿತರಣೆಗೆ ಮುಂದಾಗಿರುವ ನ್ಯಾಯಬೆಲೆ ಅಂಗಡಿಗಳು ತಡವಾಗಿ ಬಂದವರಿಗೆ ಪಡಿತರ ವಿತರಣೆ ಮಾಡದೆ ಬಡವರ ಅನ್ನಕ್ಕೆ ಕನ್ನ ಹಾಕುತ್ತಿವೆ. ಹೀಗಾಗಿ ಬಡವರು, ಕೂಲಿ ಕಾರ್ಮಿಕರು ಬಿಸಿಲನ್ನು ಲೆಕ್ಕಿಸದೆ ಸರದಿ ಸಾಲಿನಲ್ಲಿ ನಿಂತು ಪಡಿತರ ಪಡೆಯುವ ದುಸ್ಥಿತಿ ಎದುರಾಗುತ್ತಿದೆ. ಈ ಬಗ್ಗೆ ಬೆಂಗಳೂರು ಗ್ರಾಮಾಂತರ ಭಾಗದ ಜನರು ಆಕ್ರೋಶ ವ್ಯಕ್ತಪಡಿಸಿದ ಬೆನ್ನಲ್ಲೇ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವ್ಯಾಪ್ತಿಯ ಎಲ್ಲ ಸರ್ಕಾರಿ ನ್ಯಾಯಬೆಲೆ ಅಂಗಡಿಗಳು ಸರ್ಕಾರದ ಆದೇಶದಂತೆ ಸರ್ಕಾರಿ ರಜಾದಿನ ಹಾಗೂ ಪ್ರತಿ ಮಂಗಳವಾರ ಹೊರತುಪಡಿಸಿ ಉಳಿದಂತೆ ಎಲ್ಲ ದಿನಗಳು ಬೆಳಗ್ಗೆ 7 ರಿಂದ ಮಧ್ಯಾಹ್ನ 12 ರವರೆಗೆ ಹಾಗೂ ಸಂಜೆ 4 ರಿಂದ ರಾತ್ರಿ 8 ರವರೆಗೆ ತೆರೆದಿರಬೇಕು ಎಂದು ಜಿಲ್ಲಾ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆಯ ಉಪನಿರ್ದೇಶಕ ಪ್ರವೀಣ್ ಆದೇಶ ಹೊರಡಿಸಿದ್ದಾರೆ. ಅನ್ನಭಾಗ್ಯ ಅನ್ನೋ ಒಂದು ಉತ್ತಮ ಯೋಜನೆ ಎಷ್ಟೇ ತುಂಬ ಚೆನ್ನಾಗಿದ್ರು ಜನಗಳಿಗೆ ಉಪಯೋಗ ಆಗುತ್ತೆ ಅಂದ್ರೂ ಅದನ್ನು ಇಲ್ಲಿ ತಳಮಟ್ಟದಲ್ಲಿ ತಲುಪಿಸುವಂಥದ್ರಲ್ಲಿ ಇಲ್ಲಿನ ವ್ಯವಸ್ಥೆಗಳೆಲ್ಲವೂ ಫೇಲ್ ಆಗಿದೆ ಅನ್ನೋದು ನಮಗೆ ನಿದರ್ಶನ ಇಲ್ಲೇ ಕಾಣಿಸ್ತಿದೆ. ಏನಪ್ಪಾ ಅಂದರೆ ಇವರಿಗೆ ಏನು ಕಾನೂನಿದೆ, ತಿಂಗಳು ಪೂರ್ತಿ ಏನು ಡಿಪೋಗಳು ನಿಯಮಾನುಸಾರವಾಗಿ ಏನು ಇದು ಮಾಡಬೇಕಾಗಿತ್ತು, ಫಾಲೋ ಮಾಡಬೇಕಾಗಿತ್ತು, ಅದೇ ಗೊತ್ತಿಲ್ಲ ಜನಗಳಿಗೆ. ಅಂದರೆ ಸುಮ್ಮನೆ ಅನ್ನಭಾಗ್ಯ ಕೊಡೋದಷ್ಟೇ ಅಲ್ಲ, ಅವುಗಳಿಗೆ ಹೆಂಗೆ ತಲುಪಬೇಕು, ಅದರ ಕಾನೂನುಗಳೇನಿದೆ ಅನ್ನೋದನ್ನ ಜನಗಳಿಗೆ ಅರಿವು ಮೂಡಿಸೋದಿದೆಯಲ್ಲ, ಅದು ತುಂಬ ಮುಖ್ಯ, ಜಾಗೃತಿ ಮೂಡಿಸುವಂಥದ್ದು. ಇವಾಗ ಜನಕ್ಕೆ ಗೊತ್ತಿರೋದೇನು ಅಂದರೆ ರೇಷನ್ ಡಿಪೋಗಳು 2 ದಿನ ರೇಷನ್ ಕೊಡೋದು ಅನ್ನೋದು ಮಾತ್ರ ಗೊತ್ತಿದೆ. ತಿಂಗಳು ಪೂರ್ತಿ ಕೊಡಬೇಕು ಅನ್ನೋದನ್ನ ಇವರು ಬೋರ್ಡ್ ಹಾಕಬೇಕಾಗಿತ್ತು, ರೇಷನ್ ಡಿಪೋಗಳವರು ಅದ್ರ ಬಗ್ಗೆ ಜಾಗೃತಿ ಕೊಡಬೇಕಾಗಿತ್ತು, ಸಂಬಂಧಪಟ್ಟ ಅಂತ ಅಧಿಕಾರಿಗಳು ಬಂದು ಜಾಗೃತಿ ಕೊಡಬೇಕಾಗಿತ್ತು. ಆದರೆ ಅವ್ರು ಯಾರು ಬರ್ದಿರಂಗೆ, ಸ್ಥಳಕ್ಕೆ ಬರ್ದಿರಂಗೆ, ಅವರ ಸುಳ್ಳು ದಾಖಲಾತಿಗಳನ್ನ ಸೃಷ್ಟಿ ಮಾಡ್ಕೊಂಡು ತಿಂಗಳು ಪೂರ್ತಿ ಡಿಪೋಗಳು ಕೊಡ್ತಿದ್ದಾವೆ ಅಂತೇಳಿ ಡಿಪೋಗಳ ಪರವಾಗಿ ಇರೋವಂಥ ಶಿರಸ್ತೆದಾರವರು ಕೆಲಸ ಮಾಡಿದ್ರೆ ಈ ಥರದನ್ನು ನಾವು ಹೆಂಗೆ ಇದು ಮಾಡಬೇಕೋ ಗೊತ್ತಿಲ್ಲ. ಒಂದೇನಂದರೆ ಡಿಪೋದವರ ಪರವಾಗಿ ಕೆಲಸ ಮಾಡೋದು ಬಿಟ್ಟು ಅಧಿಕಾರಿಗಳು ದಯಮಾಡಿ ಸಾರ್ವಜನಿಕರ ಪರವಾಗಿ ಕೆಲಸ ಮಾಡಿ, ಸಾರ್ವಜನಿಕರ ಸಮಸ್ಯೆನ ಸಾಲ್ವ್ ಮಾಡಿ. ನಾವು ತುಂಬ ಅದನ್ನೇ ಕೇಳ್ತಿರೋದು. ಆದರೆ ಸುಳ್ಳು ದಾಖಲಾತಿಗಳನ್ನ ಸೃಷ್ಟಿ ಮಾಡಿಕೊಂಡು ತಪ್ಪಿಸ್ಕೊಳೋ ಅಂಥದ್ದು ನಿಮಗೆ ಗೌರವ ತರುವಂಥದ್ದಲ್ಲ, ಮತ್ತು ಇದನ್ನು ಜನರು ಸಹಿಸೋದು ಇಲ್ಲ. ಹೌದು, ನಿಯಮದ ಪ್ರಕಾರ ನ್ಯಾಯಬೆಲೆ ಅಂಗಡಿಗಳು ವಾರದಲ್ಲಿ ಮಂಗಳವಾರ ಮತ್ತು ಸರ್ಕಾರಿ ರಜೆ ದಿನವನ್ನ ಹೊರತುಪಡಿಸಿ ಉಳಿದೆಲ್ಲಾ ದಿನಗಳಲ್ಲಿ ಬೆಳಗ್ಗೆ 7 ರಿಂದ 12 ಗಂಟೆ ಮತ್ತು ಮಧ್ಯಾಹ್ನ 4 ರಿಂದ 8 ಗಂಟೆವರೆಗೂ ಪಡಿತರ ವಿತರಣೆ ಮಾಡಬೇಕು. ಆದರೆ ಈ ನಿಯಮವನ್ನ ಉಲ್ಲಂಘಿಸುತ್ತಿರುವ ಪಡಿತರ ವಿತರಣಾ ಕೇಂದ್ರಗಳು ಬೇಕಾಬಿಟ್ಟಿ ವಿತರಣೆಗೆ ಮುಂದಾಗಿವೆ. ನ್ಯಾಯಬೆಲೆ ಅಂಗಡಿಗಳ ಈ ಸಮಯದ ಬಗ್ಗೆ ಸಾರ್ವಜನಿಕರಿಗೆ ಯಾವುದೇ ಮಾಹಿತಿ ನೀಡದೆ ವಂಚಿಸುತ್ತಿವೆ. ನ್ಯಾಯಬೆಲೆ ಅಂಗಡಿ ಮಾಲೀಕರು ವಿತರಕರು ಅವರಿಗೆ ಬೇಕಾದ ಸಮಯದಲ್ಲಿ ಮಾತ್ರ ಪಡಿತರ ವಿತರಣೆ ಮಾಡುತ್ತಿದ್ದಾರೆ. ಅನಿವಾರ್ಯ ಕಾರಣ ಯಾರಾದರೂ ತಡವಾಗಿ ಬಂದರೆ ಅಂಥವರಿಗೆ ಆ ತಿಂಗಳ ಪಡಿತರ ಇಲ್ಲ ಎಂದು ಹೇಳಲಾಗುತ್ತಿದೆ. ಇದರಿಂದ ಬಡವರ್ಗದ ರೈತರು, ಕೂಲಿ ಕಾರ್ಮಿಕರು ಪಡಿತರ ವಂಚಿತರಾಗುತ್ತಿದ್ದು ನ್ಯಾಯಬೆಲೆ ಅಂಗಡಿಗಳು ಪಡಿತರ ವಿತರಣೆಯಲ್ಲಿ ದೋಖಾ ಮಾಡುತ್ತಿವೆ, ಬಡವರ ಅನ್ನಕ್ಕೆ ಕನ್ನ ಹಾಕಲು ಮುಂದಾಗಿವೆ. ಇವಾಗ 17, 18, 20 ಒಂದೊಂದ್ಸಲಿ ಕೊಡ್ತಾರೆ, 3 ದಿನ ಕೊಡ್ತಾರೆ, 3 ದಿನದ ಮೇಲೆ ಖಾಲಿ ಆಗೋಯ್ತು ಅಂತ ನಿಲ್ಲಿಸ್ಬಿಡ್ತಾರೆ ಅಷ್ಟೇ. ನಾವು ಬಂದು ತಿಂಗಳು ಪೂರ್ತಿ ಕೊಡಲ್ಲ, ನಾವು ಬಂದು ವಾಪಸ್ ಬಿಸಿಲಲ್ಲಿ ಬೆಳಗ್ಗೆಯಿಂದ ಬಂದು ನಿಂತ್ಕೊಂಡು ವಾಪಸ್ ಹೋಗ್ತೀವಿ. 3 ದಿನ ಲಾಸ್ಟ್, 3 ದಿನ ಅಂದ್ರೆ ತಗೊಂಡಿಲ್ಲ ಅಂದ್ರೆ ಇಲ್ಲ, ಖಾಲಿ ಇಲ್ಲ, ಯಾವುದೇ ಕೊಡಲ್ಲ. ಯಾರಿಗನ್ನ ಕಂಪ್ಲೇಂಟ್ ಮಾಡ್ರಿ, ಯಾರ ಹತ್ರ ಹೋಗ್ತಿರೋ ಹೋಗ್ರಿ, ನಾವು ಯಾರು ಏನು ಎದುರಲ್ಲ ಅಂತ ಡಂಕಿ ಹೊಡಿತಾರೆ. ನ್ಯಾಯಬೆಲೆ ಅಂಗಡಿಗಳು ಸರ್ಕಾರದ ನಿಯಮದಂತೆ ಕರ್ತವ್ಯ ನಿರ್ವಹಿಸುತ್ತಿಲ್ಲ. ರೈತರು, ಬಡವರು ಮತ್ತು ಕೂಲಿ ಕಾರ್ಮಿಕರು ಸರದಿ ಸಾಲಿನಲ್ಲಿ ನಿಂತು ಪರದಾಡುವ ಸ್ಥಿತಿ ತಂದೊಡ್ಡಿದ್ದಾರೆ. ತಡವಾಗಿ ಬಂದವರಿಗೆ ಅಕ್ಕಿ ಕೊಡದೆ ಇಲ್ಲ ಎಂದು ಹೇಳಲಾಗುತ್ತಿದೆ. ಇದು ಸರಿಯಾದ ಕ್ರಮವಲ್ಲ. ಈ ಬಗ್ಗೆ ಸರ್ಕಾರ, ಇಲಾಖೆ ಅಧಿಕಾರಿಗಳು ಬಿಗಿ ಕ್ರಮ ಕೈಗೊಳ್ಳಬೇಕು ಎಂದು ಜನರು ಆಗ್ರಹಿಸುತ್ತಿದ್ದಾರೆ. ಕೇವಲ 1 ದಿನ ಮಾತ್ರ ಅಕ್ಕಿ ಕೊಡ್ತಾರೆ. ಬೆಳಗ್ಗೆ 7 ಗಂಟೆಯಿಂದ ಸರತಿ ಸಾಲಿನಲ್ಲಿ ನಿಂತರೆ ಮಧ್ಯಾಹ್ನ 3 ಗಂಟೆಗೆ ಪಡಿತರ ಸಿಗುತ್ತದೆ. ತಡವಾದರೆ ಸರ್ವರ್ ಸಮಸ್ಯೆ, ಅಕ್ಕಿ ಮುಗಿದಿದೆ ಎಂದು ಇಲ್ಲ ಸಲ್ಲದ ಸಬೂಬು ಹೇಳಿ ಜನರನ್ನ ಮನೆಗೆ ಕಳುಹಿಸುತ್ತಾರೆ ಎಂದು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಸ್ಥಳೀಯರು.
ನಾವು 7 ಗಂಟೆಯಿಂದ ನಿಂತ್ಕೊಂಡಿರೋದು, 3 ಗಂಟೆ ಆದ್ರೂ ರೇಷನ್ ಇಲ್ಲ ಅಂತ ಹೇಳ್ಬಿಟ್ಟು ಕಳ್ಸಿಬಿಡ್ತಾರೆ. ಇಲ್ಲ ಕೊಡಲ್ಲ ಅವರು, ಒಂದ್ ದಿವಸನೇ ಕೊಡೋದು. ಆಮೇಲೆ ಸರ್ವರ್ ಇಲ್ಲ, ಇದಿಲ್ಲ, ರೇಷನ್ ಇಲ್ಲ, ಖಾಲಿ ಆಯ್ತು ಅಂತ ಹೇಳ್ತಾರೆ. ಎಲ್ಲೋಗ್ಬೇಕು ನಾವು? ಒಟ್ಟಾರೆ ಪಡಿತರ ವಿತರಣೆ ಸಮಯದಲ್ಲಿ ನಿಯಮ ಉಲ್ಲಂಘನೆ ಆಗುತ್ತಿರುವುದು ಒಂದೆಡೆಯಾದರೆ, ತಡವಾಗಿ ಬಂದವರಿಗೆ ಪಡಿತರ ವಿತರಣೆ ಮಾಡದೆ ಖಾಲಿ ಎಂದು ನೆಪ ಹೇಳಿ ಬಡವರ ಅನ್ನಕ್ಕೆ ಕನ್ನ ಹಾಕುತ್ತಿರುವುದು ಮತ್ತೊಂದೆಡೆಗಿನ ಗಂಭೀರ ಸಮಸ್ಯೆ. ಈ ಬಗ್ಗೆ ಇಲಾಖೆ ಶೀಘ್ರವೇ ಎಚ್ಚೆತ್ತು ರಾಜ್ಯಾದ್ಯಂತ ಸೂಕ್ತ ಕ್ರಮಕ್ಕೆ ಮುಂದಾಗಬೇಕಿದೆ ಎಂಬುದು ಪ್ರಜ್ಞಾವಂತ ಸಮಾಜದ ಆಗ್ರಹವಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.